ಅಪ್ಪು ನೆನಪಿಗೆ ಜಾರಿದ ನಟ ರವಿಚಂದ್ರನ್ ಪುನೀತ್ ಜೊತೆಗಿನ ಒಡನಾಟವನ್ನ ನೆನೆದು ಬಾಹುಕರಾಗಿದ್ದಾರೆ. ನಾವು ಸಾಯುವವರೆಗೂ ಈ ನೋವನ್ನ ಮರೆಯೋಕಾಗಲ್ಲ ಅಂತ ನೆನಪಿಸಿಕೊಂಡಿದ್ದಾರೆ. ಎಲ್ಲಿವರೆಗೂ ನಾನು ಎಲ್ಲೂ ಕೂಡ ವೀಕ್ ಆಗಿಲ್ಲ, ಅಪ್ಪು ಅಗಲಿಕೆ ನನ್ನನ್ನ ವೀಕ್ ಮಾಡ್ತು ಅಂತ ಹೇಳಿದ್ದಾರೆ. ಅಪ್ಪು ಮಗುವಾಗಿ ಬಂದ, ಮಗುವಾಗೇ ಹೋದ. ಪುನೀತ್ ನೆನೆದು ನಟ ರವಿಚಂದ್ರನ್ ಬಾಹುಕರಾಗಿರೋದು, ಅವರ ನೆನಪುಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಜೊತೆಗೆ ಪುನೀತ್ ಜೊತೆಗಿನ ಒಡನಾಟವನ್ನ ನೆನೆದು ಬಾಹುಕರಾಗಿದ್ದಾರೆ. ಕೂಡ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದರೂ ಸರಿ ನಮ್ಮ ಅಪ್ಪನ ನೆನೆಸ್ಕೊಳ್ಳದೆ ನಾನು ಮಾತೇ ಶುರು ಮಾಡಿರಲ್ಲ. ಈಗ ನಮ್ಮ ಅಪ್ಪ ಮತ್ತು ನಮ್ಮ ಅಪ್ಪನ ನೆನಪಿಸ್ಕೊಂಡು ಶುರು ಮಾಡಬೇಕಾಗಿದೆ. ಇವಾಗ ಆಯಿತು, ನಾನು ಇಂಡಸ್ಟ್ರಿಗೆ ಬಂದು ಸಾಕಷ್ಟು ವರ್ಷ ಆಯಿತು, ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೀನಿ, ಸಾಕಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀನಿ. ಬಟ್ ಯಾವತ್ತು ನಾನು ವೀಕ್ ಅಂತ ನನಗೆ ಅನಿಸೇ ಇರಲಿಲ್ಲ. ನನಗೆ ನಾನು ಏನಾದರೂ ವೀಕ್ ಅಂತ ಅನಿಸಿದ್ರೆ ಅದು ಈ ಮೊನ್ನೆ 25 ದಿವಸದ ಹಿಂದೆ ನಾನು ಯಾವಾಗ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡ್ತಿದ್ದೆ, ಅಲ್ಲಿಂದ ವಿಕ್ರಂತ್ ಹಾಸ್ಪಿಟಲ್ ಕ್ರಾಸ್ ಮಾಡ್ತೀನಿ, ಏನಿಲ್ಲಿ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಒಂದು ಸಿಗ್ನಲ್ ಲೈಟ್ ಹೋಗೋಷ್ಟರಲ್ಲಿ ಒಂದು ಈ ಥರ ಸರ್ ನಿಮ್ಮ ಅಪ್ಪಗೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ದಾರೆ ಅಂತ ಒಂದು ಫೋನ್ ಕಾಲ್ ಬರುತ್ತೆ. ಇದ ಕಡೆ ನನ್ನ ಹೆಂಡತಿ ಫೋನ್ ಮಾಡಿ ನನ್ನ ತಾಯಿ ಮೈ ಹುಷಾರಿಲ್ಲ, ಐ ಸಿ ಯುಗೆ ಸೇರಿಸ್ಬೇಕಂತ ಅವಳಲ್ಲಿ ಫೋನ್ ಮಾಡ್ತಿದ್ದಾಳೆ. ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಸರಿ, ಸ್ಟ್ರೈಟಾಗಿ ನನ್ನ ಹೆಂಡತಿಗೆ ನಮ್ಮ ತಾಯಿ ನೋಡ್ಕೊಂಡಿನ, ನಾನು ಅಷ್ಟರಲ್ಲಿ ಇಲ್ಲಿ ಓಟ್ ಬರ್ತೀನಿ ಅಂಥೇಳಿ ಇಲ್ಲಿ ಗಾಡಿ ಟರ್ನ್ ಮಾಡ್ಕೊಂಡು ಬರ್ತೀನಿ. ಬಟ್ ಯಾವಾಗಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೆ ನಾನು ಹೋಗ್ಬೇಕಾದ್ರೆ ನಾವೇನೋ ಉಪಯೋಗ ಆಗ್ತೀವಿ ಅನ್ನೋದಕ್ಕೆ ಓಡ್ತೀವಿ. ನಮ್ಮಿಂದ ಏನೋ ಇದ್ದೀವಿ, ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಭರವಸೆ ಕೊಡಬೇಕು ಅಂತಲೇ ಪ್ರತಿ ಸಾರಿ ಓಡೋದು ನಾವು ಅಲ್ಲಿಗೆ. ಆದರೆ ಈ ಸರಿ ಅಲ್ಲಿ ಹೋದಾಗ ನಾನು ಹೋದ ತಕ್ಷಣ ಎಲ್ಲ ಮುಗಿದೋಗಿತ್ತು ಅನ್ನೋ ಒಂದು ಸಂದರ್ಭ ಇದೆಯಲ್ಲ, ಅದು ಒಂಥರ ಮಂಕ್ ಹೊಡೆದು ಬಿಡ್ತು. ಮಾತಿಲ್ಲ, ಏನು ಮಾತಾಡಬೇಕು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ನನಗೆ ತುಂಬ ವೀಕ್ ಆಗೋದೆ ನಾನು ಅಂತ ಅನಿಸ್ಬಿಡ್ತು. ಯೂಶ್ವಲಾಗಿ ನಾವುಗಳು ಎಷ್ಟೇ ನೋವಿದ್ರು ಎಷ್ಟೇ ಕಷ್ಟ ಇದ್ರು ಕೂಡ ಒಂದು ಅಳ್ತಾ ಇಲ್ಲ ಮಾತಾಡ್ತಾ ಅದನ್ನು ಆಚೆ ಚೆಲ್ಬಿಡ್ತೀವಿ ನಾವು ಅದನ್ನು ಮರೆಯೋದಕ್ಕೆ. ಆದರೆ ಇದೊಂದು ವಿಷಯ ಮಾತ್ರ, ಇಷ್ಟು ದಿವಸ ಆದರೂ ಕೂಡ ನಮ್ಮನ್ನು ಬಿಟ್ಟು ಹೋಗಿಲ್ಲ, ಮರೆಯೋಕ್ಕಾಗಿಲ್ಲ. ಆ ನೋವನ್ನ ಇವತ್ತವರೆಗೂ ನಾವು ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ದೀವಿ. ಅದು ಕರೆದೋದು ಇಲ್ಲ, ಅದು ಅಪ್ಪು ಮಾಡಿರೋ ಕೊಟ್ಟಿರೋ ಆ ನಗುವಲ್ಲಿದ್ದ ಒಂದು ಆಕರ್ಷಣೆನೋ ಇಲ್ಲ ಆ ಮುಗ್ಧತೆನೋ ನಮ್ಮನ್ನೆಲ್ಲ ಹಂಗೆ ಆವರಿಸ್ಕೊಂಬಿಟ್ಟಿದ್ದೆ. ಅದು ಇವತ್ತು ಆ ನಗುನ ನಮ್ಮ ಕೈಯಲ್ಲಿ ಯಾರ ಕೈಲೂ ಮರೆಯೋಕ್ಕಾಗೋದೇ ಇಲ್ಲ. ಇದ್ರಾಗ ನಾನು ಎಲ್ಲೋದರೂ ಒಂದು ಮಾತು ಹೇಳ್ತಿದ್ದೆ, ನಾನು ಯಾರು ಸಾಯೋದಿಲ್ಲ, ನಾವು ಮರೆತರೆ ಮಾತ್ರ ಸಾಯ್ತಾರೆ ಅಂತ. ಆದರೆ ಈಗ ಅದೊಂದು ಚಿಕ್ಕ ಬದಲಾವಣೆ ಆಗೋಯ್ತು. ನಾವು ಸತ್ತರೆ ಮಾತ್ರ ಅಪ್ಪನ ಮರೆಯೋಕ್ಕೆ ಸಾಧ್ಯ ಇವಾಗ ಅನ್ನೋ ಥರ ಆಗೋಯ್ತು. ಇವಾಗ ಅಪ್ಪು ಯಾವತ್ತು ನಮ್ಮ ಹೃದಯದಲ್ಲಿ ಒಂದು ಮಗುವಾಗಿ ನಗುವಾಗಿ ನಮ್ಮ ಜೊತೆ ಇದ್ದೇ ಇರ್ತಾರೆ. ಮನುಷ್ಯ ಎಷ್ಟು ಸಂಪಾದನೆ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಹಣ ಸಂಪಾದನೆ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಸಂಪಾದನೆ ಮಾಡ್ತಾನೆ ಅನ್ನೋದೇ ಮುಖ್ಯ. ಅದನ್ನು ಅಪ್ಪು ಕೊನೆಗಳಿಗೆಯಲ್ಲಿ ಅದನ್ನು ತೋರಿಸ್ಕೊಟ್ಟು ಹೋಗಿದ್ದಾರೆ. ಹಣ ಮುಖ್ಯ ಅಲ್ಲ, ನಮ್ಮಿಂದ ಬರೋ ಜನ ತುಂಬ ಮುಖ್ಯ ಅಂತ ಒಂದು ತೋರಿಸ್ಕೊಟ್ಟು ಹೋಗಿದ್ದಾರೆ. ಆ ಕುಟುಂಬಕ್ಕೆ ನಾವೆಲ್ಲ ಸೇರಿ ಏನು ಧೈರ್ಯ ಕೊಡ್ಬೋದು ಅನ್ನೋದಷ್ಟೇ ನಾವು ಕೊಡೋಕ್ಕಾಗೋದು. ಇದೊಂದೇ ವಿಷಯದಲ್ಲಿ ಸಮಾಧಾನ ಮಾಡೋದಕ್ಕೂ ನಮಗೆ ಶಕ್ತಿ ಇಲ್ಲ, ಅದನ್ನು ಹೇಳೋದಕ್ಕೂ ಆಗ್ತಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾವೇ ಸಮಾಧಾನ ಆಗ್ತಿಲ್ಲ, ಇಲ್ಲಿ ನಮಗೆ ಅದು ಒಪ್ಪಿಕೊಳ್ಳೋಕ್ಕಾಗ್ತಿಲ್ಲ. ಏನಾದರೆ ದೇವ್ರ ಮೇಲೆ ಇಲ್ಲ ಕೋಪ ಅನ್ನೋದೇನಾದ್ರೆ ಬಂದಿದ್ರೆ, ಮನೆಯಲ್ಲಿ ದೀಪ ಹಚ್ಚಬೇಕಾ ಬೇಡವಾ ದೇವರಿಗೆ ಅಂತ ಅನಿಸಿದ್ರೆ ಅದು ಇದೊಂದು ಸಂದರ್ಭದಲ್ಲೇ ಅನಿಸಿದ್ದು. ನಾನು ಒಬ್ಬನ ಮಾತ್ರ ಅಲ್ಲ, ತುಂಬ ಜನಕ್ಕೆ ಅನಿಸ್ಬಿಡ್ತದ್ದು. ಯಾಕೆಂದರೆ ಅವಕಾಶ ಕೊಡಲಿಲ್ವಲ್ಲ, ಒಂದು ಚಿಕ್ಕ ಅವಕಾಶ ಕೊಡಲಿಲ್ವಲ್ಲ. ಆ ಮಗು ಇನ್ನೊಂದಷ್ಟು ದಿವಸ ಬೆಳೆದಿರೋದು ಇರೋದು ನಮ್ಮ ಜೊತೆ ಅನ್ನೋದು, ಅದನ್ನು ಯಾರೂ ತಡ್ಕೊಳ್ಳೋಕ್ಕಾಗ್ದಿರೋಂಥ ಒಂದು ನೋವು ನಮಗೆ ಇವತ್ತಿಗೂ ಅದು ಕಾಡುತ್ತೆ. ಆದರೆ ಯಾವತ್ತು ಪುನೀತ್ ಅವರು ಚೈಲ್ಡ್ ಆರ್ಟಿಸ್ಟಾಗಿ ಬಂದರು, ಮಗುವಾಗೇ ಇದ್ದರು, ಮಗುವಾಗೇ ಹೋದರು.
ಅದಕ್ಕೆ ಆ ಮಗು ಯಾವತ್ತೂ ನಮ್ಮ ಮಡಲಲ್ಲೇ ಇರುತ್ತೆ ನಮ್ಮ ತೋಳಲ್ಲೇ ಇರುತ್ತೆ ಅದನ್ನ ಯಾವತ್ತೂ ಮರೆಯಕಾಗೋದಿಲ್ಲ ರವಿಚಂದ್ರನ್ ಅವರ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ ಅವರು ಪುನೀತ್ ರಾಜ್ಕುಮಾರ್ರ ನೆನೆದು ಬಾಹುಕರಾದರು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಮುಗಲ್ಪೇಟೆ ಪ್ರೆಸ್ ಮೀಟ್ನಲ್ಲಿ ಅಪ್ಪುವನ್ನು ನೆನಪಿಸಿಕೊಂಡ ರವಿಚಂದ್ರನ್ ಅವರು ಕಣ್ಣೀರನ್ನು ಹಾಕಿದರು ಅವತ್ತು ನಾನು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಡಬ್ಬಿಂಗ್ನಲ್ಲಿದ್ದೆ ಅವತ್ತೇನಾಗಿತ್ತು ಅಂತ ಅವತ್ತಿನ ದಿನ ತಾನು ಎಲ್ಲಿದ್ದೆ ಕಂಪ್ಲೀಟ್ ಆಗಿ ಬ್ಲ್ಯಾಂಕ್ ಆಗಿಬಿಟ್ಟೆ ವಿಷಯ ತಿಳಿತಿದ್ದ ಹಾಗೆ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ ಒಂದು ಕಡೆ ತಾಯಿಗೆ ಹುಷಾರಿಲ್ಲ ಅಂತ ಫೋನ್ ಬರುತ್ತೆ ಬೆನ್ನಲ್ಲೇ ಅಪ್ಪು ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಫೋನ್ ಬರುತ್ತೆ ಆಗ ನನಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಹೆಂಡತಿಗೆ ಫೋನ್ ಮಾಡಿ ಅಮ್ಮನನ್ನು ನೋಡ್ಕೊ ಅಂತ ಹೇಳಿ ನಾನು ಸೀದಾ ವಿಕ್ರಮ್ ಆಸ್ಪತ್ರೆಗೆ ಬಂದೆ ನಾನು ಯಾವತ್ತೂ ಕೂಡ ವೀಕ್ ಆಗಲಿಲ್ಲ ಆದರೆ ವಿಕ್ರಮ್ ಆಸ್ಪತ್ರೆಗೆ ಹೋದಾಗ ವೀಕ್ ಆದೆ ಅಂತ ಹೇಳಿದ್ದಾರೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಸರಿ ನಮ್ಮ ಅಪ್ಪನ ನೆನೆಸ್ಕೊಳ್ಳದೆ ನಾನು ಮಾತೆ ಶುರು ಮಾಡಿರಲ್ಲ ಈಗ ತಮ್ಮಪ್ಪ ಮತ್ತು ನಮ್ಮ ಅಪ್ಪನ ನೆನಪಿಸ್ಕೊಂಡು ಶುರು ಮಾಡಬೇಕಾಗಿದೆ ಇವಾಗ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಸಾಕಷ್ಟು ವರ್ಷ ಆಯಿತು ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೀನಿ ಸಾಕಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀನಿ ಬಟ್ ಯಾವತ್ತೂ ನಾನು ವೀಕ್ ಅಂತ ನನಗೆ ಅನಿಸೇ ಇರಲಿಲ್ಲ ನನಗೆ ನಾನು ಏನಾದ್ರು ವೀಕ್ ಅಂತ ಅನಿಸಿದ್ರೆ ಅದು ಈ ಮೊನ್ನೆ 25 ದಿವಸದ ಹಿಂದೆ ನಾನು ಯಾವಾಗ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡ್ತಿದ್ದೆ ಅಲ್ಲಿಂದ ವಿಕ್ರಮ್ ಹಾಸ್ಪಿಟಲ್ ಕ್ರಾಸ್ ಮಾಡ್ತೀನಿ ಏನಿಲ್ಲ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅದೊಂದು ಸಿಗ್ನಲ್ ಲೈಟ್ ಹೋಗೋಷ್ಟರಲ್ಲಿ ಒಂದು ಈ ಥರ ಸರ್ ನಿಮ್ಮ ಅಪ್ಪಗೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ದಾರೆ ಅಂತ ಒಂದು ಫೋನ್ ಕಾಲ್ ಬರುತ್ತೆ ಇದ ಕಡೆ ನನ್ನ ಹೆಂಡತಿ ಫೋನ್ ಮಾಡಿ ನನ್ನ ತಾಯಿ ಮೈ ಹುಷಾರಿಲ್ಲ ಐ ಸಿ ಯು ಸೇರಿಸ್ಬೇಕಂತ ಅವಳಲ್ಲಿ ಫೋನ್ ಮಾಡ್ತಿದ್ದಾಳೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ ಸರಿ ಸ್ಟ್ರೈಟಾಗಿ ನನ್ನ ಹೆಂಡತಿಗೆ ನಮ್ಮ ತಾಯಿ ನೋಡ್ಕೊಂಡಿನ ನಾನು ಅಷ್ಟರಲ್ಲಿ ಇಲ್ಲಿ ಓಟ್ ಬರ್ತೀನಿ ಅಂತೇಳಿ ಇಲ್ಲಿ ಗಾಡಿ ಟರ್ನ್ ಮಾಡ್ಕೊಂಡು ಬರ್ತೀನಿ ಬಟ್ ಯಾವಾಗಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೆ ನಾನು ಹೋಗ್ಬೇಕಾದ್ರೆ ನಾವೇನೋ ಉಪಯೋಗ ಆಗ್ತೀವಿ ಅನ್ನೋದಕ್ಕೆ ಓಡ್ತೀವಿ ನಮ್ಮಿಂದ ಏನೋ ಇದ್ದೀವಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಭರವಸೆ ಕೊಡಬೇಕು ಅಂತಲೇ ಪ್ರತಿ ಸಾರಿ ಓಡೋದು ನಾವು ಅಲ್ಲಿಗೆ ಆದರೆ ಈ ಸರಿ ಅಲ್ಲಿ ಹೋದಾಗ ನಾನು ಹೋದ ತಕ್ಷಣ ಎಲ್ಲ ಮುಗಿದೋಗಿತ್ತು ಅನ್ನೋ ಒಂದು ಸಂದರ್ಭ ಇದೆಯಲ್ಲ ಅದು ಅದು ಒಂಥರ ಮಂಕು ಹೊಡೆದು ಬಿಡ್ತು ಮಾತಿಲ್ಲ ಏನು ಮಾತಾಡಬೇಕು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನನಗೆ ತುಂಬ ವೀಕ್ ಆಗೋದೆ ನಾನು ಅಂತ ಅನಿಸ್ಬಿಡ್ತು ಯೂಶ್ವಲಾಗಿ ನಾವುಗಳು ಎಷ್ಟೇ ನೋವಿದ್ರು ಎಷ್ಟೇ ಕಷ್ಟ ಇದ್ರು ಕೂಡ ಒಂದು ಅಳ್ತಾ ಇಲ್ಲ ಮಾತಾಡ್ತಾ ಅದನ್ನು ಆಚೆ ಚೆಲ್ಬಿಡ್ತೀವಿ ನಾವು ಅದನ್ನು ಮರೆಯೋದಕ್ಕೆ ಆದರೆ ಇದೊಂದು ವಿಷಯ ಮಾತ್ರ ಇಷ್ಟು ದಿವಸ ಆದರೂ ಕೂಡ ನಮ್ಮನ್ನು ಬಿಟ್ಟು ಹೋಗಿಲ್ಲ ಮರೆಯೋಕ್ಕಾಗಿಲ್ಲ ಆ ನೋವನ್ನ ಇವತ್ತವರೆಗೂ ನಾವು ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ದೀವಿ ಅದು ಕರೆದೋದು ಇಲ್ಲ ಅದು ಅದು ಅಪ್ಪು ಮಾಡಿರೋ ಕೊಟ್ಟಿರೋ ಆ ನಗುವಲ್ಲಿದ್ದ ಒಂದು ಆಕರ್ಷಣೆನೋ ಇಲ್ಲ ಆ ಮುಗ್ಧತೆನೋ ನಮ್ಮನ್ನೆಲ್ಲ ಹಂಗೆ ಆವರಿಸ್ಕೊಂಬಿಟ್ಟಿದ್ದೆ ಅದು ಇವತ್ತು ಆ ನಗುನ ನಮ್ಮ ಕೈಲಿ ಯಾರ ಕೈಲೂ ಮರೆಯೋಕ್ಕಾಗೋದೇ ಇಲ್ಲ ಇದ್ರಲ್ಲಿ ನಾನು ಎಲ್ಲೋದರೂ ಒಂದು ಮಾತು ಹೇಳ್ತಿದ್ದೆ ನಾನು ಯಾರು ಸಾಯೋದಿಲ್ಲ ನಾವು ಮರೆತರೆ ಮಾತ್ರ ಸಾಯ್ತಾರೆ ಅಂತ ಆದರೆ ಈಗ ಅದೊಂದು ಚಿಕ್ಕ ಬದಲಾವಣೆ ಆಗೋಯ್ತು ನಾವು ಸತ್ತರೆ ಮಾತ್ರ ಅಪ್ಪನ ಮರೆಯೋಕ್ಕೆ ಸಾಧ್ಯ ಇವಾಗ ಅನ್ನೋ ಥರ ಆಗೋಯ್ತು ಇವಾಗ ಸೊ ಅಪ್ಪು ಯಾವತ್ತೂ ನಮ್ಮ ಹೃದಯದಲ್ಲಿ ಒಂದು ಮಗುವಾಗಿ ನಗುವಾಗಿ ನಮ್ಮ ಜೊತೆ ಇದ್ದೇ ಇರ್ತಾರೆ ಮನುಷ್ಯ ಎಷ್ಟು ಸಂಪಾದನೆ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಹಣ ಸಂಪಾದನೆ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನ ಸಂಪಾದನೆ ಮಾಡ್ತಾನೆ ಅನ್ನೋದೇ ಮುಖ್ಯ ಅದನ್ನು ಅಪ್ಪು ಕೊನೆಗಳಿಗೆಯಲ್ಲಿ ಅದನ್ನು ತೋರಿಸ್ಕೊಟ್ಟು ಹೋಗಿದ್ದಾರೆ ಹಣ ಮುಖ್ಯ ಅಲ್ಲ ನಮ್ಮಿಂದ ಬರೋ ಜನ ತುಂಬ ಮುಖ್ಯ ಅಂತ ಒಂದು ತೋರಿಸ್ಕೊಟ್ಟು ಹೋಗಿದ್ದಾರೆ ರವಿಚಂದ್ರನ್ ಅವರ ಮಾತುಗಳಲ್ಲಿ ದುಃಖ ಮಡುವಿಟ್ಟಿದ್ದು ನಾವು ಗಮನಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಅಪ್ಪುವಿನ ನಗು ಆಗಿರ್ಬೋದು ಅವ್ರು ನಡ್ಕೊಳ್ತಾ ಇದ್ದಂಥ ರೀತಿ ವ್ಯಕ್ತಿತ್ವ ಅವರನ್ನು ಆವರಿಸ್ಕೊಂಡಿದೆ ಅನ್ನುವಂಥದ್ದು ಚಿತ್ರರಂಗ ಅಂತ ಹೇಳಿದ್ರೇ ಒಂದು ಕುಟುಂಬ ಕುಟುಂಬದ ಒಬ್ಬ ಒಳ್ಳೆಯ ಸದಸ್ಯನನ್ನು ಅದ್ಭುತ ಪ್ರತಿಭೆಯನ್ನು ಕಳೆದುಕೊಂಡಿರುವಂಥ ನೋವು ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ ಇಲ್ಲಿ ರವಿಚಂದ್ರನ್ ಅವರ ಮಾತುಗಳಲ್ಲೂ ಕೂಡ ನಾವು ಅದನ್ನು ನೋಡ್ಬೋದು ಎಷ್ಟರ ಮಟ್ಟಿಗೆ ಅವರು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರು ಅನ್ನೋದಾಗಿ